ಸುಮಲತಾ ಮನೆಗೆ ಇವತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯ ಮಾಡಿದ್ದಾರೆ. ಮೈತ್ರಿ ತೆಗೆದವರನ್ನೇ ಇಂದು ಹೆಚ್ ಡಿ ಕೆ ದಬ್ಬಾಡ್ತಾ ಇದ್ದಾರೆ. ನಾನು ಕುಮಾರಸ್ವಾಮಿಗೆ ವಿಷ ಹಾಕಿದ್ನ, ಚೂರಿ ಹಾಕಿದ್ನ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಇದನ್ನೆಲ್ಲ ಈಗ ಬಹಿರಂಗ ಪಡಿಸಬೇಕು, ನಾನು ಏನ್ ಮಾಡಿದ್ದೇನೆ ಹೆಚ್ ಡಿ ಕೆ ಹೇಳಬೇಕು ಅಂತ ಡಿ ಕೆ ಶಿ ಆಗ್ರಹಿಸಿದ್ದಾರೆ. 38 ಸ್ಥಾನ ಗೆದ್ದವರಿಗೆ ನಾವು ಹೋಗಿ ಮುಖ್ಯಮಂತ್ರಿ ಮಾಡಿದ್ವಿ, ಸುಮಲತಾ ವೈರಿ ಅಲ್ಲ ಅನ್ನೋದಾದ್ರೆ ನಾನು ಯಾರು ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಉಳಿಸಲು ನಾನು ಹೋರಾಡಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ, ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಜಸ್ವಾಮಿ ಮನೆಗೆ ಹೋಗಿ ರೆಡಿದ್ರು, ಅಯ್ಯ ಹೋಗ್ಬೇಡ ಅಂತೇಳಿ ನಿಲ್ಸಿದ್ರು. ನಾನು ಹೋಗಪ್ಪ ಅಂತ ಹೇಳಿದೆ, ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ. ಭಾಳ ಸಂತೋಷ, ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದರೆ ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶೋಕ್ ತ್ಯಾಂಡ್ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು. ನಾನು ಯಾವ ವೈರಿ, ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು, ನಾನು ಯಾವ ಬೆನ್ನು ಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನ ಹೇಳಿ, ಕಮಾನ್ ಲೆಟ್ ಅಲ್ಲ ಹೇಳಿ, ವಿಷ ಅಂದರೆ ಜನ್ಮ ಮುಂದೆ ಹೇಳಬೇಕಲ್ಲ. 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಎನಿಸಿದ್ನಲ್ಲ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ, ಅದು ಮಳೆಯಲ್ಲಿ ಬೆಳೆಯಲಿ ಹೋರಾಟ ಮಾಡಿದ್ನಲ್ಲ ವಿಷನ, ಅದು ನನ್ನ ಆತ್ಮಸಾಕ್ಷಿ, ನಾನು ನಂಬಿರುವಂಥ ಶಕ್ತಿ, ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಬಿಡಿ, ಅವರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.